ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನಮ್ಮ ಭಾರತೀಯ ಸಂಸ್ಕೃತಿಯ ಹಬ್ಬಗಳು ಅದಕ್ಕೊಂದು ತಾಜಾ ಉದಾಹರಣೆ. ಅದಕ್ಕೆ ನಾನು ಹೇಳಿದ್ದು, ಭಾರತೀಯ ಸಂಸ್ಕೃತಿ ಒಂದೇ, ಧರ್ಮವೂ ಒಂದೇ, ಆದರೆ ಅದರ ಆಚರಣೆಗಳು ಬೇರೆ ಬೇರೆ. ಅದಕ್ಕೆ ಹೇಳಿದ್ದು ವಿವಿಧತೆಯಲ್ಲಿ ಏಕತೆ ಏನು ಅಂತ. ಒಂದೊಂದು ಸಮುದಾಯದ ಆಚರಣೆಗಳು ಬೇರೆ ಬೇರೆ ಥರ ಇದ್ದರೂ ಆ ಒಂದು ಆಚರಣೆಯಿಂದ ಭಗವಂತನಲ್ಲಿ ಕೇಳಿಕೊಳ್ಳುವುದು ನಮ್ಮ ಭಾರತೀಯ ಜನಗಳು ಮತ್ತು ದೇಶದಲ್ಲಿರುವ ಎಲ್ಲ ಜನಗಳು ಸುಖಿಯಾಗಿರಲಿ ಎಂದು. ಕಾರ್ಣಿಕದಲ್ಲಿ ಕೂಡ ಹೇಳ್ತಾರಲ್ಲ, ಕಾರ್ಣಿಕ ಕೂಡ ಹೇಳಿದ್ದು ಅದನ್ನೇ, ದೇಶದ ಅಭಿವೃದ್ಧಿಯಾಗುತ್ತೆ ಅಂತ. ಹೀಗೆ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿ ಮೊದಲಿನಿಂದ ಬಂದಿದೆ. ಅದಕ್ಕೆ ಈ ಒಂದು ಜಾತ್ರೆಯ ವಿಶೇಷವನ್ನು ತಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ ನೋಡಿ, ವಿಡಿಯೋವನ್ನು ಸಂಪೂರ್ಣ ನೋಡಿ. ಮಗ ಎತ್ತುವೆ ನಾರುತಿಯ ಎಳು ಕೋಟಿ 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 ಎಳು ಕೋ
ಅಂತ ಹೇಳ್ಬೇಕಂತ.